ಸರ್, ಲೋಕಸಭಾ ಚುನಾವಣಾ ತಯಾರಿಗೆ ಎಂ ಬಿ ಪಾಟೀಲ್ರು, ಡಿ ಕೆ ಸುರೇಶ್ ಅವರು ಎಲ್ಲರೂ ಕೂಡ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಜವಾಬ್ದಾರಿ ತಾವು ತಗೊಂಡಿದ್ದೀರ? ಅಂತದ್ದು ಯಾವುದು ಕೂಡ ನಮಗೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿಲ್ಲ. ನಾನು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮೊನ್ನೆ ಮೀಟಿಂಗ್ ಮಾಡಿದ್ದೀನಿ. ನನ್ನ ಜವಾಬ್ದಾರಿ ಎಲ್ಲರಿಗೂ ಅಭಿನಂದಿಸಬೇಕಾಗಿತ್ತು. ಲೋಕಸಭೆಗೆ ನಾವು ತಯಾರಾಗಬೇಕಾಗಿತ್ತು. ನಮ್ಮ ಕಮಿಟಿಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗಿತ್ತು ಮತ್ತು ಅವ್ರಿಗೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸ್ಥಳೀಯ ಸಮಸ್ಯೆಗಳ ಮೇಲೆ ಚುನಾವಣೆ ಮಾಡ್ತೀವಿ. ಲೋಕಸಭೆಯಲ್ಲಿ ಒಂದು ದಿವಸ ನಾವು ರಾಷ್ಟ್ರ ಮಟ್ಟದಲ್ಲಿದಾಗ್ತದೆ, ಅದನ್ನೆಲ್ಲವನ್ನು ಕೂಡ ಒಂದು ಹ್ಯಾಂಡ್ ಔಟ್ ಕೊಟ್ಟು ಒಂದು ದಿವಸ ಅವ್ರನ್ನ ಸನ್ನದ್ಧ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಕ್ಯಾಂಡಿಡೇಟು ಗಿಂಡಿಡೇಟು ಅದು ಪಕ್ಷ ಎಲೆಕ್ಷನ್ ಕಮಿಟಿ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ 6 ತಿಂಗಳು ಮೊದಲೇ ಅಭ್ಯರ್ಥಿಗಳನ್ನ ಹುಡುಕಾಟವನ್ನು ಕೂಡ ನೀವೆಲ್ಲವೂ ನಡೆಸಿದ್ರೆ, ಯಾಕಂದ್ರೆ ಎಲ್ಲವೂ ಕೂಡ ಮೊದಲೇ ಕ್ಲಿಯರ್ ಆಗಬೇಕು ಅನ್ನೋದು. ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿ ಸ್ಟ್ರಾಟರ್ಜಿ ಏನು ಮಾಡ್ತಿದ್ರು? ನ್ಯಾಚುರಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ಕ್ಯಾಂಡಿಡೇಟ್ಸನ್ನ ಕೊಂಡು ಶಾರ್ಟ್ ಲಿಸ್ಟ್ ಮಾಡಬೇಕು ಅಥವಾ ನೇರವಾಗಿ ಒಂದು ದಿವಸ ಇದು ಮಾಡ್ತಾರೆ. ಬೇಗನೆ ಒಂದು ದಿವಸ ಎಲ್ಲ ಕಡೆಯೂ ಕೂಡ ಲೋಕಸಭಾ ಕ್ಯಾಂಡಿಡೇಟ್ಸನ್ನು ಮಾಡ್ತಾರೆ.